Namaste. No, Nenemones XB, Ricardo Baranos XB. Ah, mate, sumaro, mate, un dimitro, y vara el asictani de. Y el rigundo, lo turo que de irca de andanamana. Ekandre, Hari, Mateiri, Tandador, Kertanedro, Shamdor, Saro, Kertanedro. Inien Marbut, no, Inien Marbut, no, y todos recuerdos. ನೋಡಿ ಮನಸ್ ಮನಸ್ಸು ಇಚ್ಛೆ ಹೊಗಳಿರೋದು ಮಾಧ್ಯಮದವರು. ಅವರಿಗೆ ಬೇಕಾದ್ರೆ ಇನ್ನೊಂದು ಎರಡು ಸತಿ ತೋರಿಸಿ, ಅವರಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡಿ. ಯಾಕಂದ್ರೆ ಮೊದಲನೇ ಪ್ರೇಕ್ಷಕರು ಅದ್ಭುತವಾಗಿ ರಿಯಾಕ್ಟ್ ಮಾಡಿದಾನಂದ್ರೆ ತಾವೆಲ್ಲರೂ. ಇಡೀ ತಂಡದ ಸದಸ್ಯರಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದನ ತಂಡದ ಪರವಾಗಿ ನಾನು ತಮ್ಮೆಲ್ಲರಿಗೂ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಈ ಸಕ್ಸಸ್ಸು ಚಿಕ್ಕದೋ ದೊಡ್ಡದೋ ಅದರ ರುಚಿ ಸಿಕ್ಬಿಟ್ಟಾಗ ಈ ಶುರು ಮಾಡಿಸಿರ್ತೀವಲ್ಲ ನಮ್ಮಂಥವ್ರಿಗೆಲ್ಲ ಹೆಂಗನ್ಸುತ್ತೆ ಅಂದರೆ, ಯಾವುದೋ ಬಡವ್ರ ಮನೆ ಹೆಣ್ಮಗಳಿಗೆ ತುಂಬ ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಮಾಡಿ ಕೊಟ್ಟಾಗ ಸೈಡಲ್ಲಿ ನಿಂತಿರ್ತೀವಲ್ಲ ಒಂದು ಟವಲ್ ಹಾಕ್ಕೊಂಡು, ಅದು ಎಲ್ಲಿ ಹೋಗುತ್ತೋ ಹೆಂಗೆ ಬದುಕುತ್ತೋ ಯಾರೂ ಗೊತ್ತೇ ಇರಲ್ಲ. ಬಂದು ಹೋಗೋರೆಲ್ಲ ದೊಡ್ಡ ದೊಡ್ಡ ಮಂದಿ ಆ ಥರ ಸಕ್ಸಸ್ ಅಂದರೆ. ಅದ್ರ ಸವಾಸ ಮಾಡಿದವರಿಗೆಲ್ಲ ನಾವು ಸ್ವಲ್ಪ ಬೆಚ್ಚಿಬಿಡ್ತೀನಿ, ಇದನ್ನ ಹ್ಯಾಂಡಲ್ ಹೆಂಗೆ ಮಾಡ್ಕೊಂಡು ಹೋಗ್ತಾರೆ ಮುಂದೆ. ತುಂಬ ಮರ್ಯಾದೆನೂ ಕೊಡ್ತಾರೆ, ತುಂಬ ಮರ್ಯಾದೆನೂ ತೆಗಿತಾರೆ, ಎರಡೂ ಗೊತ್ತಿರಬೇಕಲ್ಲ. ಮರ್ಯಾದೆ ಕೊಡೋ ಟೈಮ್ ಇದು. ಸೊ ಬರೀ ರಿಸೀವಿಂಗೇ ಇರುತ್ತೆ, ಎಲ್ಲರೂ ಚೆನ್ನಾಗಿ ಮಾಡಿದಿರಿ ಚೆನ್ನಾಗಿ ಮಾಡಿದಿರಿ. ಒಬ್ಬ ಪಬ್ಲಿಕ್ ದುಡ್ಡು ಕೊಟ್ಟು ಟಿಕೆಟ್ ನೋಡಿದಾಗಲೇ ಇವರಿಗೆ ಆನಂದ ಆಗ್ಬಿಡುತ್ತೆ. ಏನೋ ಪ್ರಮೋಷನ್ ಮಾಡಿದೀವಿ, ಯಾರೋ ನಾಲ್ಕು ಮಂದಿ ಬಂದರು ಅಂದರೆ ಸಂತೋಷ. ಶಭಾಷ್ ಅಂದ್ರೆ ಅಂದ್ಬಿಟ್ರಂತೂ ಮುಗದೇ ಹೋಯ್ತು, ಕ್ಲೌಡ್ ನೈನೇ ಹತ್ಬಿಡುತ್ತೆ. ಆದರೆ ಆ ಎಕ್ಸೈಟ್ಮೆಂಟ್ಗಳನ್ನ ನೋಡಿ ಅದಕ್ಕೋಸ್ಕರ ಎಷ್ಟೋ ಜನ ಮಾಧ್ಯಮಕ್ಕೆ ಬರೋದು, ಉದ್ಯಮಕ್ಕೆ ಬರೋದು. ಸಿನಿಮಾ ಮಾಡಬೇಕು, ಅದು ಸಿನಿಮಾ ಮಾಡಬೇಕು, ಸಿನಿಮಾ ಮುಖಾಂತರ ನಾನು ಏನೋ ಒಂದು ಹೇಳಬೇಕು, ಒಂದಿಷ್ಟು ಜನ ಶಿಳ್ಳೆ ಚಪ್ಪಾಳೆ ಕಣ್ಣೀರು ಹೊಡಿಬೇಕು ಅನ್ನೋದೊಂದು ಪ್ರಗಲ್ಭವಾದ ಆಸೆ ಎಲ್ಲಿಂದ ಬರುತ್ತೆ ಒಬ್ಬ ಮನುಷ್ಯನಿಗೆ ಎಂದು ನಮಗೆ ಯಾರಿಗೂ ಗೊತ್ತಿಲ್ಲ. ನನಗಂತೂ ಗೊತ್ತಿಲ್ಲ ನನಗೆ ಎಲ್ಲಿಂದ ಬಂತದ್ದು ಯಾಕೆ ಬಂತು ಅಂತ. ಹಾಗೆ ಬಂದು ಅದಕ್ಕೊಂದು ಇಷ್ಟು ಚಪ್ಪಾಳೆಗಳು ಸಿಕ್ಕಿದಾಗ ಆ ಟೀಮ್ನ ಧನ್ಯತೆ ನೋಡೋದು ಒಂದು ತುಂಬ ಬ್ಲಿಸ್ಫುಲ್ ಮೂಮೆಂಟ್ ನನ್ನಂತ. ನನಗೆ ತುಂಬ ಜೊತೆಗಾರರ ಸಂಭ್ರಮಗಳನ್ನೆಲ್ಲ ನೋಡಿಕೊಂಡೇ ಬಿಡೋದು ನಾನು. ಸೊ ಈ ಟೀಮ್ ಸದಸ್ಯ ಆಗಿ ಒಬ್ಬ ನಾರ್ಮಲ್ ಪ್ರೇಕ್ಷಕ ಆಗಿ ಇವರೆಲ್ಲರಿಗೂ ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದಕ್ಕೆ ನನ್ನ ಧನ್ಯವಾದನ ಈ ವೇದಿಕೆಯಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಇನ್ನ ಬಿಟ್ಟರೆ ನನಗೆ ಯಾಕೋ ರವಿ ಮೇಲೆ ಶ್ರೀಧರನ್ ಮೇಲೆ ಡೌಟ್. ಕಲೆಕ್ಷನ್ಸ್ ಎಷ್ಟು ಅಂತ ಕೇಳೋಕೆ ಪ್ಲಾನ್ ಹಾಕಿದ್ದಾರೆ ಅವರು. ಒಂದಿಷ್ಟು ಸೊನ್ನೆ ಬರ್ಕೊಂಡಿದ್ದಾರೆ ಕಣ, ಈ ಹಿಂದ್ಗಡೆ ನಂಬರ್ ಬರಿಬೇಕಲ್ಲ, ಅಲ್ಲಿಗಂಟ ಸೊನ್ನೆಗೆ ಬೆಲೆ ಬರೋಲ್ಲ, ಆ ನಂಬರ್ ಹೇಳ್ತಾ ಇಲ್ಲ ಯಾರು. ಅದು ಎಷ್ಟು ಅಂತ ಮಾತು ಬದಲು ಒಂದು ಸಣ್ಣ ಕೃತಿ ತುಂಬಾ ಹೇಳುತ್ತಂತೆ. ಸಂಭ್ರಮ ಅದು ತಮಟೆ ಹೊಡೆಯೋದು. ನಾಲ್ಕಾರ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ನೋಡಿಸ್ತಿದ್ದೆ ಊರಲ್ಲಿ. ಅದು ಒಂದೊಂದ್ಸತಿ ಮೈಂಡ್ ಫ್ರೀ ಇದ್ದಾಗ ಕರೆಕ್ಟ್ ಆಗಿ ಬರುತ್ತೆ, ಇಲ್ಲವೇ ಒಂದು ಎರಡು ಸರಿಯಾಗಿ ನೋಡಿಸ್ಬಲ್ಲೆ, ಎಷ್ಟೊತ್ತು ಬೇಕಾದ್ರೆ ನೋಡಿಸ್ಬಲ್ಲೆ. ಅದು ಅವತ್ತು ಹೋದಾಗ ಅಲ್ಲಿ ಒಬ್ಬ ತಮಟೆ ಕೊಟ್ಟ ಖುಷಿಯಿಂದ, ಅವನಿಗೊಂದು ಧನ್ಯವಾದ. ಹಂಗೆ ಕೊಡಲ್ಲ ಯಾರು ನಾರ್ಮಲಿ, ಅವ್ನು ಬಡ್ತ ನಿಲ್ಲಿಸಿ ಬಡಿ ಬನ್ನಿ. ಅದೇ ಹಿಂದೆ ಒಂದ್ಸತಿ ಗಾಳಿ ಪಡ್ತಾರೆ ತಮಟೆ ನೋಡಿಸಿದ್ದೆ, ಅದು ನೋಡಿದ್ನಂತ ಅವನು. ಸೊ ಕೊಟ್ಟ, ಅದು ಒಂದಿಷ್ಟು ಮಾತಾಡೋ ಬದಲು ಅದು ಚೆನ್ನಾಗಿ ವರ್ಕ್ ಆಯ್ತು, ಅವನಿಗೆ ಧನ್ಯವಾದ ಹೇಳಬೇಕು. ಅಂದ್ರೆ ಯಾವುದೇ ಸಕ್ಸಸ್ ಸುಲಭಕ್ಕೆ ಸಿಗೋದಿಲ್ಲ, ಅದಕ್ಕೆ ತುಂಬಾ ಪೇಷನ್ಸ್ ಬೇಕು. ಆಮೇಲೆ ಆ ದೃಷ್ಟದಿಂದ ಎಲ್ಲೋ ಗ್ಯಾಪ್ ಅಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ಸಿಕ್ಬಿಡುತ್ತಲ್ಲ, ಅದು ಹಂಗೆ ರಿವರ್ಸ್ ವಾಪಸ್ಸು ಹೊರಟೋಗುತ್ತೆ. ಇದು ಪ್ರತಿಯೊಬ್ಬರು ತುಂಬಾ ಕಾದಿದ್ದಾರೆ, ತುಂಬಾ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮುದ್ದಾಡ್ಕೊಂಡು ಮಾಡಿರೋ ಸಿನಿಮಾ ಅಂತ ಗೊತ್ತಾಗ್ತದೆ.
ಅದು ಕರೋನಾ ಹೊಡೆದು ಎರಡೆರಡು ಕರೋನಾ ಹೊಡೆದುಗಳನ್ನ ನೋಡ್ಕೊಂಡು ಬಂದರು. ಇದು ಬಿಡಲಿಲ್ಲ ಅವರ ರಿಹರ್ಸಲ್ನಿಂದ ಇದುವರೆಗೂ ನೋಡಿರೋದು ಅವರ ಶ್ರದ್ಧೆ. ಆ ಶ್ರದ್ಧೆನೇ ಇವತ್ತು ನಾಲ್ಕು ಮಂದಿ ಕೈ ಚಪ್ಪಡ. ಅಟ್ಲೀಸ್ಟ್ ನೀವೂ ಸುಲಭ ಅಲ್ಲ, ನಿಮ್ಮ ಪ್ರತಿಯೊಬ್ಬರಲ್ಲೂ ಏನೋ ಒಂದು ಮಾಡಿದಿರಿ ಕಂಡ್ರೆ ಅಂತ ಅನ್ನಿಸ್ಕೋಬೇಕಂದ್ರೂ ಅದು ಸುಲಭದಿಲ್ಲ. ನನ್ನ ಇಷ್ಟು ವರ್ಷದ ಜರ್ನಿಲಿ ಇವಾಗಲೇ ನಾನು ಏನೋ ಒಂದು ಸಿನಿಮಾ ಮಾಡಿ ತೋರಿಸಿದ್ರು ನೀವ್ಯಾರು ಸುಲಭಕ್ಕೆ ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ಇನ್ನೂ ಏನೋ ಮಾಡ್ಬೇಕ್ರಿ ನೀವು ಅಂತಲೇ ತಿಂತಿರ್ತೀರಿ ನೀವು. ಜಗಳ ಆಗ್ಬೋದು, ಪ್ರೀತಿ ಆಗ್ಬೋದು, ಈ ಒಂದು 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 ಶಕ್ತಿ ವರ್ಕ್ ಆಗ್ತಿರ್ತದೆ. ಯಾಕಂದ್ರೆ ನಾವು ಏನೇ ಕಿಸ್ದಪ್ಪ ಹಾಕಿದ್ರು ಅದನ್ನ ಜನತೆಗೆ ಹೇಳೋದು, ಡಬಲ್ ಟಿಕ್ ಹಾಕೋದು, ಇದು ನೆಟ್ಟಿಗಿದೆ ಇದು ನೆಟ್ಟಿಗಿಲ್ಲ ಅಂತ ಹೇಳೋ ಮುಖಮಾಣಿ ತಾವೆಲ್ಲರು. ಆ ಪ್ರೆಸ್ ಶೋನಲ್ಲೇ ನನಗೆ ಗೊತ್ತಾಯ್ತು ಇಟ್ಟಿಸ್ಕೊಂಡು ಚಪ್ಪಾಡಿ. ಆಮೇಲೆ ಸುಮಾರು ಜನ ಆ್ಯಂಕರ್ ಹುಡುಗಿಯರು ಅಲ್ಲಿದ್ದ ಸ್ನೇಹಿತರ ಕಣ್ಣು ತುಂಬಿಕೊಂಡಿತ್ತು. ಅದೇನೋ ಒಂದು ಇಂಪ್ಯಾಕ್ಟ್ ಮಾಡಿತ್ತು. ಅಷ್ಟು ಗೊತ್ತಾಗ್ತದೆ ಒಂದು ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ ಏನೋ ಒಂದು ಆಗ್ತಿದೆ ಈ ಸಿನಿಮಾ ಅನ್ನೋದು. ಅದು ಹೊಸಬ್ರನ್ನ ಹೊಸಬ್ರಲ್ಲೇ ಹೊಸದೇನಾದ್ರೂ ಹುಟ್ಟೋದಕ್ಕೆ ಸಾಧ್ಯ. ಯಾಕಂದ್ರೆ ಇದನ್ನ ಯಾವ ಸ್ಟಾರ್ ಹಾಕ್ಕೊಂಡು ನಾವು ಪ್ರೆಸೆಂಟ್ ಮಾಡೋದಕ್ಕಾಗಲ್ಲ. ಈ ವಯಸ್ಸು ಕರೆಕ್ಟ್ 16. ಹಾಗಾಗಿ ಅದೊಂದು ಸ್ವಲ್ಪ ವಿಶಿಷ್ಟ ಸಿನಿಮಾ ಅಂತ ಆಗುತ್ತೆ. ಇದು ಗೆಲ್ಲುತ್ತೋ ಬಿಡುತ್ತೋ, ಒಂದು ರಾಯಲ್ ಸೆಲ್ಯೂಟ್ ಸಿಗುತ್ತಾ, ಬಂಡವಾಳ ವಾಪಸ್ ಬರುತ್ತೆ, ಇವೆಲ್ಲ ಅನುಮಾನಗಳು ನನಗೂ ಇತ್ತು, ಮಾಸ್ತರಿಗೂ ಇತ್ತು. ಬಟ್ ಅದೆಲ್ಲ ಸರಿ ದಿಕ್ಕಲ್ಲಿ ಇದೆ ಅಂತ ತುಂಬಾ ನಿರಾಳವಾಗಿದೀವಪ್ಪ. ಅದೇ ವಾಪಸ್ ಏನೇನ್ ಬಂತು, ಒಂದಿಷ್ಟು ಸೊನ್ನೆ ಹಾಕೊಂಡಿದಾರೆ. ಹಿಂದ್ಗಡೆ ನಂಬರ್ ನಂಗೆ ಹೇಳ್ತಾ ಇಲ್ಲ ಹರಿ. ಕೇಳ್ದೆ ಹೆಂಗ ಇದೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಏನೋ ಜನ ತಲೆ ಮೇಲೆ ಕಾಲಿಟ್ಕೊಂಡು ಹೋಗಿ ಟಿಕೆಟ್ ತಗೊಂತಿದ್ದಾರೆ ಅಂತ. ಈ ತರದ್ದೇ ನಂತರ ಉಲ್ಟ ಮಾತಾಡೋದು ಶುರು ಹಚ್ಕೊಂಡ್ಬಿಟ್ಟಿದ್ದಾನೆ ಅವ್ನು. ಕೇಳಿ ನೀನು ನಾನು ಹೋದ್ಮೇಲೆ ಮತ್ತೊಮ್ಮೆ ಮೊದಲೊಮ್ಮೆ ಮನಃಪೂರ್ವಕವಾಗಿ ತಮ್ಮೆಲ್ರಿಗೂ ನಮನ ಹೇಳ್ತಾ ನಾನು ಶೂಟಿಂಗ್ ಅಲ್ಲಿದ್ದೇನೆ. ದಯಮಾಡಿ ಇವರೆಲ್ಲರೂ ಕಂಟಿನ್ಯೂ ಮಾಡ್ತಾರೆ. ಯಾರ್ಯಾರು ಊಟ ಮಾಡಿಲ್ಲ ಊಟ ಮಾಡಿ, ಪ್ರಶ್ನೆ ಕೇಳಿಲ್ಲ ಪ್ರಶ್ನೆ ಕೇಳಿ, ಈ ತಂಡ ಮೆರೆದಷ್ಟು ನನಗೆ ಸಂತೋಷ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು.